ಇವತ್ತು ಶುಭ ದಿನ ನಾವು ಬಹಳ ವರ್ಷಗಳಿಂದ ಕಂಡಂತಹ ಕನಸು ನನಸಾಗುತ್ತಿರುವಂತಹ ದಿನ ನಾವು ದಾರಿಗಳು ದಕ್ಷಿಣ ಕನ್ನಡದ ಸುಂದರ ಕರಾವಳಿಯ ಮಣ್ಣಿನ ಮಕ್ಕಳು ನಾವು ನಂಬಿಕೆಯಲ್ಲಿ ಮುಸ್ಲಿಮರು ನಮಗೆ ಮುಸ್ಲಿಮರು ಅಂತ ಹೇಳೋದರಲ್ಲಿ ಬಹಳವಾದಂಥ ಅಭಿಮಾನ ಆದರೆ ಅದಕ್ಕಿಂತಲೂ ಅದಮ್ಯವಾದಂತಹ ಪ್ರೇಮ ನಮಗೆ ನಮ್ಮ ನೆಲದ ಮೇಲೆ ಈ ನೆಲದ ಭಾಷೆ ಸಂಸ್ಕೃತಿ ಮತ್ತು ನಮ್ಮ ಸೌಹಾರ್ದದ ಪರಂಪರೆಯ ಮೇಲೆ ಬ್ಯಾರ ಅಂತ ಹೇಳಿದರೆ ತುಳುವಿನಲ್ಲಿ ವ್ಯಾಪಾರ ಅಂತ ಈ ಅಂಕಿತ ನಾಮದಿಂದ ಬ್ಯಾರಿಗಳಾದವರು ನಾವು ಬ್ಯಾರಿ ಅನ್ನೋದು ನಮ್ಮ ಒಂದು ಅನನ್ಯವಾದಂತಹ ಒಂದು ಗುರುತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಈ ಬ್ಯಾರಿಗಳನ್ನು ಸಂಘಟಿಸುವ ನೆಲೆಯಲ್ಲಿ ಬೆಂಗಳೂರಿನಲ್ಲಿ ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಮಾಡಿದಾಗ ಬ್ಯಾರಿ ಎನ್ನುವಂತಹ ಈ ಪದ ಒಂದು ಅವಹೇಳನಕಾರಿ ಪದ ಅನ್ನೋ ರೀತಿಯಲ್ಲಿ ಗುರುತಿಸಲ್ಪಡ್ತಾ ಇತ್ತು ನಾವು ಅಂದುಪಟ್ಟ ಪ್ರಯತ್ನದಿಂದಾಗಿ ಆ ಏನು ನಮ್ಮ ಗುರುತು ಇತ್ತು ಅದು ನಮ್ಮ ಒಂದು ದೌರ್ಬಲ್ಯವಾಗಿದ್ದದನ್ನು ನಾವು ಅದನ್ನು ನಾವು ನಮ್ಮ ಸಾಮರ್ಥ್ಯವಾಗಿ ಪರಿಹರ್ ಪರಿವರ್ತಿಸಿಕೊಂಡು ಅದರ ಅಡಿಯಲ್ಲಿ ನಾವು ಸಂಘಟಿತರಾಗಿ ನಮ್ಮ ಬ್ಯಾರಿ ಸಮುದಾಯದ ಪುನರುತ್ಥಾನದ ಕಹಳೆಯನ್ನು ಪ್ರಪ್ರಥಮವಾಗಿ ಊದಿದವರು ಬೆಂಗಳೂರಿನ ಬ್ಯಾರಿಗಳು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆಯಾಗ್ತದೆ ತೊಂಬತ್ತರ ದಶಕದ ಆದಿಯಲ್ಲಿ ಸರ್ ನಮ್ಮ ಈ ಪ್ರಯತ್ನದಿಂದಾಗಿ ನಮ್ಮ ಸಮುದಾಯ ಸಾಮೂಹಿಕವಾದಂತಹ ಒಂದು ಪ್ರಗತಿಗೆ ದಾಪುಕಾಲು ಹಾಕ್ತಾ ಹೋಗ್ತಿರುವಂತಹ ಆ ಶುಭ ಕಾಲದಲ್ಲಿ ಈ ದೇಶ ಇನ್ನೂ ಒಂದು ಅಶುಭ ಬೆಳವಣಿಗೆಗೆ ಸಾಕ್ಷಿಯಾಗ್ತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾವು ಸ್ಟಾರ್ಟ್ ಮಾಡಿ ಐದು ವರ್ಷಗಳ ಮೇಲೆ ಬಾಬ್ರಿ ಮಸ್ಜಿದ್ ಕೆಡವಲ್ಪಟ್ಟಾಗ ಅಲ್ಲಿಯ ಆ ಪುರಾತನ ಗೋಡೆಗಳು ಬೀಳ್ತಾ ಹೋದಂಗೆ ಈ ದೇಶದಲ್ಲಿ ಹೊಸ ಹೊಸ ಅನಿಷ್ಟ ಗೋಡೆಗಳು ಧರ್ಮ ಧರ್ಮದ ಮಧ್ಯದಲ್ಲಿ ಏಳತೊಡಗಿದವು ಮತ್ತು ಈ ದೇಶದಲ್ಲಿ ಒಂದು ಕರಾಳ ಅಧ್ಯಾಯದ ಪ್ರಾರಂಭವಾಯಿತು ಈ ಕರಾಳತೆಯ ಕಾರ್ಮೋಡ ದಟ್ಟವಾಗಿ ಕವಿದದ್ದು ಅಂತ ಹೇಳಿದರೆ ನಮ್ಮ ಕರಾವಳಿಯ ಸುಂದರ ಬಾನಿನಲ್ಲಿ ಮತ್ತು ಅದರ ಕರಿನೆರಳಲ್ಲಿ ನಲಗಿದ್ದು ಅತಿಯಾಗಿ ನಲಗಿದವರು ನಮ್ಮ ಈ ತುಳುನಾಡಿನ ಶುಭ್ರ ಪ್ರಪಂಚ ನಮ್ಮ ಈ ಈ ಒಂದು ಘಟನೆ ನಡೆದಾಗ ಸರ್ ಇದು ಬಹಳ ಅನಿರೀಕ್ಷಿತವಾದಂಥದ್ದು ಮತ್ತು ತೀರಾ ಅಪರಿಚಿತವಾದಂತಹ ಒಂದು ಘಟನೆ ದಕ್ಷಿಣ ಕನ್ನಡಕ್ಕೆ ಆ ಕಾಲದಲ್ಲಿ ನಮ್ಮ ಈ ಭೂಮಿ ಮರಳಿದಾಗ ಅತ್ಯಂತ ಮರಗಿದವರು ನಾವು ಬ್ಯಾರಿಗಳು ಯಾಕಂತ ಹೇಳಿದರೆ ನಾವು ಈ ಮಣ್ಣಲ್ಲಿ ಜನ್ಮ ಹೊತ್ತು ಇಲ್ಲಿಯ ಸುಂದರ ಗುಣಗಳನ್ನು ಮೈಗೂಡಿಸಿಕೊಂಡು ಶತಶತಮಾನಗಳಿಂದ ಎಲ್ಲ ಸಮುದಾಯಗಳನ್ನು ಬೆಸೆಯುವಂತಹ ಒಂದು ಕೊಂಡಿಯಾಗಿದ್ದಂತಹ ಸಮುದಾಯ ಈ ಒಂದು ಸೌಹಾರ್ದದ ಸಂಪ್ರದಾಯ ಎಲ್ಲಿ ನಮ್ಮ ಕೈ ಹೋಗಿ ತಪ್ಪಿ ಹೋಗ್ತದೆ ಎನ್ನುವ ತಿಳ್ಕೊಂಡು ನಮ್ಮದೊಂದು ಕಿಂಚಿತ್ ಕಾಣಿಕೆ ಅನ್ನೋ ನಿಟ್ಟಿನಲ್ಲಿ ನಾವು ನಾವು ಅಂದಿನಿಂದ ಇಂದಿನವರೆಗೆ ಎಷ್ಟು ಸಮಾರಂಭಗಳನ್ನು ಮಾಡಿದ್ದೇವೆ ಪ್ರತಿಯೊಂದನ್ನು ನಾವು ಸೌಹಾರ್ದ ಕೂಟ ಅಂತ ಕರೀತಾ ಬಂದಿದ್ದೇವೆ ಮಾತ್ರವಲ್ಲ ನಮ್ಮ ಜಿಲ್ಲೆಯ ನಮ್ಮ ಸಮಸ ಸಹ ಸಮುದಾಯದ ಎಲ್ಲ ಜನರನ್ನು ಸೇರಿಸಿಕೊಂಡು ಈ ಒಂದು ಪರಂಪರೆಯನ್ನು ಬೆಳೆಸುವಲ್ಲಿ ನಾವು ಕಾರ್ಯನಿರತರಾಗಿದ್ದೇವೆ ಮತ್ತು ಬಹಳ ಸಂತೋಷ ಸಂಗತಿ ಅಂತ ಹೇಳಿದರೆ ಇಲ್ಲಿ ಕೂತ ಜನರನ್ನು ತಾವು ನೋಡ್ತಾ ಇರ್ಬೋದು ಸರ್ ಅಂದಿನಿಂದ ಇಂದಿನವರೆಗೆ ಪ್ರತಿಯೊಂದು ನಮ್ಮ ಸಮುದಾಯದ ಸಮುದಸರು ನಮ್ಮ ಜೊತೆ ಅಷ್ಟೇ ಪ್ರೀತಿಯಿಂದ ಅಷ್ಟೇ ವಿಶ್ವಾಸದಿಂದ ಸ್ಪಂದಿಸ್ತಾ ಬಂದಿದ್ದಾರೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದು ಮುನ್ನಡೆಸಿದಂತಹ ಮತ್ತು ನಮಗೆ ಈ ಕನಸನ್ನು ಸಾಕಾರಗೊಳಿಸುವಲ್ಲಿ ನೆರವಾದಂತಹ ಶ್ರೀಮಾನ್ ಬಿ ಎ ಮಹಿದೀನ್ ರವರನ್ನು ಬಹಳ ಆಧಾರಪೂರ್ವಕವಾಗಿ ನೆನೆಸಿಕೊಳ್ಳಬೇಕಾಗ್ತದೆ ನಮಗೆ ಆ ಕಾಲದಲ್ಲಿ ಒಂದು ಕನಸಿತ್ತು ಸರ್ ಆ ಕನಸು ಏನು ಅಂತ ಹೇಳಿದರೆ ಬೆಂಗಳೂರಿನ ಮಧ್ಯಭಾಗದಲ್ಲಿ ಬ್ಯಾರಿ ಸೌಹಾರ್ದ ಭವನವನ್ನು ಕಟ್ಟಬೇಕು ಅಂತ ಅದು ನನಸಾದಂತಹ ದಿನ ಇದು ಇದಕ್ಕೆ ಕಾರಣಕರ್ತರಾದಂತಹ ಎಲ್ಲರೂ ತಾವು ಇವತ್ತು ವೇದಿಕೆ ಮೇಲೆ ಇದ್ದೀರಿ ನಾನು ಇವರಲ್ಲದೆ ಕೆಲವರನ್ನು ನೆನೆಸ್ಕೊಳ್ಬೇಕಾಗ್ತದೆ ನಮ್ಮ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂಥ ಜೆ ಎಚ್ ಪಟೇಲ್ರು ಆಮೇಲೆ ನಮ್ಮ ಇವತ್ತು ಸಮಾರಂಭದಲ್ಲಿ ಕಾರಣಾಂತರಗಳಿಂದ ಇರದೇ ಇರುವಂತಹ ನಮ್ಮ ಸಮುದಾಯದ ಆತ್ಮೀಯ ಶ್ರೀ ವೀರಪ್ಪ ಮೊಯ್ಲಿ ಅವರು ಹಾಗೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಮತ್ತು ನಮ್ಮ ಸಮುದಾಯದ ಆತ್ಮೀಯ ಬಂತು ಅಂತ ನಾವು ಗುರುತಿಸುವಂಥ ರಮಾನತ್ ರೈ ಅವರು ಯಾರೂ ಇಲ್ಲ ಇವರೆಲ್ಲರನ್ನು ನಾನು ಬಹಳ ಕೃತಜ್ಞತಾಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ ನಮ್ಮ ಈ ಒಂದು ಕನಸು ನನಸಾಗುವಲ್ಲಿ ನಮ್ಮ ಕೊನೆ ಗಳಿಗೆಯಲ್ಲಿ ನಮಗೆ ಆನೆ ಬಲವನ್ನು ಕೊಟ್ಟು ದೊಡ್ಡ ಮಟ್ಟಿನಲ್ಲಿ ಸಹಾಯ ಮಾಡಿದಂತಹ ನಮ್ಮ ಧೀಮಂತ ನಾಯಕ ಈ ನಾಡು ಕಂಡಂತಹ ನೆಚ್ಚಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರನ್ನು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲರನ್ನು ನಾನು ಕೃತಜ್ಞತೆ ಹೇಳ್ತೇನೆ ತಮಗೆಲ್ಲರಿಗೂ ನಮ್ಮ ಸಮುದಾಯದ ಪರವಾಗಿ ಅನಂತಾನಂತ ವಂದನೆಗಳು ಸರ್